ಕರಾವಳಿ ಕರ್ನಾಟಕದ ಪುಣ್ಯಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಲ್ಕಿ 9 ಮಾಗಣೆಯ ಸಾಮರಸ್ಯದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಪುಣ್ಯೋತ್ಸವ ಮಾರ್ಚ್ 14 ಆರಂಭಗೊಂಡು ಮಾರ್ಚ್ 25 ಶ್ರೀ ಕ್ಷೇತ್ರ ಬಪ್ಪನಾಡುವಿನಲ್ಲಿ ಅಷ್ಟಬಂಧ ನವೀಕರಣ ಹಾಗೂ ಬ್ರಹ್ಮಕಲಶದ ಪುಣ್ಯೋತ್ಸವದ ಮಹಾರಥೋತ್ಸವದ ಸಂಭ್ರಮ. ತುಳುನಾಡದ ಐತಿಹಾಸಿಕ ಚರಿತ್ರೆ ಎತ್ತಿನಂಚಿನ ದೇವಸ್ಥಾನ ಬಪ್ಪನಾಡದ ಮುಲ್ಕಿ ಸೀಮೆದ ವರ್ಮ ಮಾಗಣಿತ ಜನಕ್ಲೆಗೆ ಇನಿತ ದಿನ ಅಂತೂ ಸಂಭ್ರಮದ ದಿನ. ದಕ್ಷಿಣ ಕನ್ನಡ ಜಿಲ್ಲೆಡೆ ಸೌಹಾರ್ದತೆಗೆ ನಾಂದಿ ಆಯ್ನಂಚಿನ ದೇವಸ್ಥಾನ ಬಪ್ಪನಾಡದ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನದ ಬ್ರಹ್ಮಕಲಶದ ಪರ್ವ ಸಂದರ್ಭ ಡೆಂಕು ಮಾತಿರ್ನ ಉಲ್ಲ ಪದ್ರಾಡ್ ವರ್ಷ ಗೋರ ಆಪುನಂಚಿನ ಈ ಬ್ರಹ್ಮಕಲಶದ ಈ ಸಂದರ್ಭಡು ಒಂಜಿ ತುಂಬುದ ಕಾಲಡೆ ಜನಕುಲೇ ಪನೊಂದಿತ್ತೇರಿ. ಯಾ ಕಾಸಿತ್ತಿನಾಗೆ ಬ್ರಹ್ಮಕಲಶ ಮಲ್ಪೇರ ಆಪುಜಿಗೆ ಕಾಸಲ ಬೋಡ್ಗೆ ಯೋಗಲ ಬೋಡ್ಗೆ ಆ ಯೋಗಲ ಕಾಸಲ ಇತ್ತಿನ ಕಾಲಿ ಬ್ರಹ್ಮಕಲಶದ ಈ ಒಂಜಿ ಪವಿತ್ರವಾಯನಂಚಿನ ಸಂದರ್ಭಡು ಎಂಕ್ಲಿಗೆ ಮಾತಿರಲ ಎಂಕ್ಲಿ ವೀಕ್ಷಣೆ ಮಲ್ಪೋಲಿ. ಯಾನು ಮಾತಿರಲಕ್ಕೆ ನೀತೆ ಮುಲ್ಕಿದ ಬಪ್ಪನಾಡ್ದ ದುರ್ಗ ಪರಮೇಶ್ವರಿ ಅಪ್ಪನ ಆಶೀರ್ವಾದ ದೆತ್ತೊಂದು ನನ್ನ ಬರ್ಪುನಂಚಿನ ದಿನತ್ತು ಈ ದೇವಸ್ಥಾನ ಪ್ರಸಿದ್ಧ ಆಯ್ನಂಚಿನೇ ಸೌಹಾರ್ದತೆಗೋಸ್ಕರ ನನ್ನ ಬರ್ಪುನಂಚಿನ ದಿನತ್ತು ಈ ನಮ್ಮ ಜಿಲ್ಲೆಡು ಈ ಬ್ರಹ್ಮಕಲಶದ ಮುಖಾಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪಿರೋರ ಸೌಹಾರ್ದತೆ ಜಿಲ್ಲೆಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪಿರೋರ ಏಕತೆ ಜಿಲ್ಲೆಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪಿರೋರ ಒಗ್ಗಟ್ಟದ ಜಿಲ್ಲೆಯವರು ಬಪ್ಪ ಬ್ಯಾರ್ಲಿಗೆ ಉಳಿದಿನಂಚಿನ ಈ ಬಪ್ಪನಾಡ್ದ ಪಂಚದುರ್ಗ ಪರಮೇಶ್ವರಿ ಅಪ್ಪನ ಅನುಗ್ರಹ ದಕ್ಷಿಣ ಕನ್ನಡ ಜಿಲ್ಲೆದ ಸರ್ವ ಜಾತಿದ ಜನಕ್ಲೆಗ್ಲ ಅವ್ರನ್ನ ಆಶೀರ್ವಾದ ಉಪ್ಪಡ್ಪಣ್ಪುನಂಚಿನ ಪಾತ್ರ ಮಾಡ್ರಿ. ಶ್ರೀ ಕ್ಷೇತ್ರ ಬಪ್ಪನಾಡುವಿನಲ್ಲಿ ಮಾರ್ಚ್ 30 ಏಪ್ರಿಲ್ 6 ವರ್ಷಾವಧಿ ಜಾತ್ರಾ ಮಹೋತ್ಸವ. ಬನ್ನಿ ಬಪ್ಪನಾಡಿಗೆ ಬನ್ನಿ, ಈ ಸಂಭ್ರಮದಲ್ಲಿ ಎಲ್ಲರೊಂದಿಗೆ ಪಾಲ್ಗೊಳ್ಳಿ.